ಬೆಂಗಳೂರು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಇದೀಗ ಬೃಹತ್ ರ್ಯಾಲಿ ನಡೀತಾ ಇದೆ. ನ್ಯಾಯಮೂರ್ತಿ ಸದಾಶಿವ ಆಯೋಗ ಜಾರಿಯಾಗದಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಿಟಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ನೂರಾರು ಜನ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸಿಟಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಈ ರ್ಯಾಲಿ ನಡೆಯುತ್ತೆ. ಉತ್ತರ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಜನ ಆಗಮಿಸಿದ್ದಾರೆ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ. ಹಾಗಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ 500 ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿರುವಂಥದ್ದು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಇದೀಗ ಕೆಂಪೇಗೌಡ ಬಸ್ ನಿಲ್ದಾಣದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಈಗಾಗಲೇ ಬೆಂಗಳೂರು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿರುವಂಥದ್ದು, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾರೆಲ್ಲ ಈ ರ್ಯಾಲಿಯ ನೇತೃತ್ವವನ್ನು ವಹಿಸಿದ್ದಾರೆ? ವೀಣಾ, ಏನಂತಂದ್ರೆ ಈಗಾಗಲೇ 2005ರಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಏನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು, ಹಿಂದುಳಿದ ವರ್ಗಗಳು ಮತ್ತೆ ಅಲ್ಪಸಂಖ್ಯಾತರು ಏನಿದ್ದಾರೆ ಎಡ ಮತ್ತೆ ಬಲ ವರ್ಗದವ್ರಿಗೆ ಸಮನಾಗಿ ಮೀಸಲಾತಿಯನ್ನು ಕಲಿಸಬೇಕು ಅನ್ನುವಂಥದ್ದು, ಮತ್ತೆ ಹೀಗಾಗಿ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರು 6 ತಿಂಗಳ ಕಾಲ ಅಧ್ಯಯನ ನಡೆಸಿ ರಾಜ್ಯಾದ್ಯಂತ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಅದು ಏನಂತಂದರೆ ಆ ವರದಿ ಸಲ್ಲಿಸಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ, ಇದು ಜಾರಿಯಾದರೆ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೆಲ ಪಂಗಡಗಳ ಮುಖಂಡರು ಏನು ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನ ಜಾರಿಯಾಗದಂತೆ ವಿರೋಧಿಸಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ನಗರದ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ರೀತಿ ಪೊಲೀಸ್ ಭದ್ರತೆಯನ್ನು ಕೂಡ ಈ ಒಂದು ಮೆರವಣಿಗೆ ರ್ಯಾಲಿಗೆ ಒದಗಿಸಿಕೊಡಲಾಗಿದೆ. ಹೀಗಾಗಿ ನಮ್ಮ ಜೊತೆಗೆ ಇಲ್ಲಿ ಮುಖಂಡರಿದ್ದಾರೆ, ಯಾಕೆ ಒಂದು ಸದಾಶಿವ ಆಯೋಗ ಜಾರಿಯಾಗಬಾರ್ದು ಮತ್ತೆ ಯಾಕೆ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ಹೇಳ್ತಾರೆ. ಕೇಳೋಣ ಬನ್ನಿ ಸರ್, ಯಾಕೆ ಇದು ಜಾರಿ ಆಗಬಾರ್ದು ಸದಾಶಿವ ಆಯೋಗ 2005ರಲ್ಲಿ ಏನು ನ್ಯಾಯಮೂರ್ತಿಯವರು ಒಂದು ವರದಿ ಕೊಟ್ಟಿದ್ದಾರೆ, ಏನೆಲ್ಲ ಇದೆ ಸರ್ ಯಾವ ರೀತಿ ಅವೈಜ್ಞಾನಿಕವಾಗಿ ಇದೆ? ನ್ಯಾಯಮೂರ್ತಿ ಸದಾಶಿವ ಆಯೋಗ ಅವೈಜ್ಞಾನಿಕ ಇದ್ದ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಅದನ್ನು ಬಹಿಷ್ಕಾರ ಅಂದರೆ ತಿರಸ್ಕಾರ ಮಾಡಬೇಕಂತ ಸಿ ಎಂ ಸಾಹೇಬರಿಗೆ ಇವತ್ತು ಮನವಿ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ರ್ಯಾಲಿ ಮುಖಾಂತರ ಹೋಗಿ ಅವೈಜ್ಞಾನಿಕ ಅಂದರೆ ಏನಪ್ಪ ಅಂತಂದರೆ ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂಥ ಮೀಸಲಾತಿಯನ್ನು ಕಡಿಮೆ ಮಾಡಿ ಒಳ ಮೀಸಲಾತಿ ತಗೋಬೇಕಂತ ವಿಚಾರ ಇದೆ. ಅದು ಆಗಬಾರ್ದು, ಯಾಕಂದರೆ 101 ಜಾತಿಗಳು ಇದರಲ್ಲಿ ಸಮಾವೇಶ ಇದೆ, ಇವರೆಲ್ಲರ ಜಾತಿಗಳು ಕೂಡ ಅನ್ಯಾಯ ಆಗ್ತದೆ. ಆ ಕಾರಣಕ್ಕಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಸದಾಶಿವ ಆಯೋಗ ರದ್ದು ಮಾಡಬೇಕಂತ ನಾವೆಲ್ಲರೂ 101 ಜಾತಿಯವರು ಸೇರಿ ಇವತ್ತು ರ್ಯಾಲಿಯನ್ನು ಮಾಡಿ ಸಿ ಎಂ ಸಾಹೇಬರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕೂಡ ಕಿತ್ತಾಕಬಾರ್ದು, ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮೂದು ಮಾಡಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಬುಡಕಟ್ಟು ಜನಾಂಗದವರಾಗಿರ್ತಿ ಇವರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ್ ಕೂಡ ಇವತ್ತಿನ ದಿವಸದಲ್ಲಿ ಇರತಕ್ಕಂಥ ಯಾವುದೇ ಒಂದು ಇದಕ್ಕೆ ಹೋಗಿ ಇದು ತಿರಸ್ಕಾರ ಆಗಬಾರ್ದಂತ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ಸಿಎಂ ಮನವಿ ಕೊಡ್ತಾ ಇದ್ದೀವಿ. ಎಷ್ಟು ಮೀಸಲಾತಿ ಈಗ ಎಷ್ಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಇವತ್ತು? ಇವತ್ತಿನ ದಿವಸ ಪರ್ಸೆಂಟೇಜ್ನಲ್ಲಿ 22.5 ಇಲ್ಲ ನೋಡಿ ಸ್ವಾಮಿ. ಸದಾಶಿವ ಆಯೋಗ ವರದಿ 2005ರಲ್ಲಿ ರಚನೆ ಮಾಡಿದ ನಂತರ ಅದು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಅವರಿಗೆ ತಾರಾಂತುರಿಯಲ್ಲಿ ಹಣವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸದಾಶಿವ ಏನಿವತ್ತು ಜಸ್ಟಿಸ್ ಇದ್ದಾರೆ ಸದಾಶಿವ ಆಯೋಗವರು ಸದಾಶಿವರವರು ಕೇವಲ ರಾಜಕೀಯ ಒತ್ತಡಕ್ಕೆ ಮಣಿದು 4 ಗೋಡೆಗಳ ಮಧ್ಯದಲ್ಲಿ ಕೂತು ಆ ವರದಿಯನ್ನು ತಯಾರು ಮಾಡಿದ್ದಾರೆ. ಸಂಪೂರ್ಣವಾಗಿ ಕೆಳಮಟ್ಟದಲ್ಲಿ ಅಂದರೆ ಒಂದು ಗುಡಿಸಲಿನಲ್ಲಿ ವಾಸಿಸತಕ್ಕಂಥ ಜನರನ್ನು ಕೂಡ ಅವರು ಕೇಳದೆ, ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳದೆ, ಯಾವ ರೀತಿ ತೊಂದರೆ ಇದೆ ಅಂತ ತಿಳಿದುಕೊಳ್ಳದೆ ಇವತ್ತು ಅವರು ಕೂತ್ಕೊಂಡು ಮಾಡಿದಂಥ ಏನು ಇವತ್ತು ವರದಿ ಇದೆಯೋ ಅವೈಜ್ಞಾನಿಕ ಅಸಂವಿಧಾನಿಕವಾಗಿದೆ. ಅದು ಅಲ್ಲದೆ ಇವತ್ತಿನ ಹೋರಾಟ ಯಾವ ರೀತಿಯಾಗಿದೆ ಅಂತಂದರೆ, ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೌಜನ್ಯ ರೀತಿಯಿಂದ ನಾವು ಇವತ್ತು ಏನದ ನಾವು ಮನವಿಯನ್ನ ಕೊಡ್ತೀವಿ. ಅಕಸ್ಮಾತ್ ಈ ವರದಿ ಜಾರಿ ಆದ್ರೆ ಇದಿಷ್ಟು ಇಲ್ಲಿನ ಹೋರಾಟಗಾರರ ಮಾತು ಏನಂತಂದ್ರೆ, ಅದು ಇಡೀ ರಾಜ್ಯ ಪ್ರವಾಸ ಮಾಡಿ ಮತ್ತೆ ಇಂದು ಜಾತಿ ಗಣತಿಯನ್ನ ಮಾಡಬೇಕಾಗಿತ್ತು, ಆದರೆ ಅದ್ಯಾವುದು ಕೂಡ ಮಾಡದೆ ಏಕಾಏಕಿ ತರಾತುರಿಯಲ್ಲಿ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಸರಿಯಲ್ಲ, ಮತ್ತೊಮ್ಮೆ ಇದನ್ನ ಪರಿಶೀಲಿಸಿ ಸಾರ್ವಜನಿಕವಾಗಿ ಚರ್ಚೆ ನಡೆಸಿ ಒಂದು ಸಮಗ್ರವಾಗಿ ಒಂದು ವರದಿಯನ್ನ ತಯಾರಿಸಿ ಸಲ್ಲಿಸಬೇಕು ಅನ್ನುವಂಥದ್ದು ಹೋರಾಟಗಾರರ ಒತ್ತಾಯವಾಗಿದೆ. ವೀಣಾ,